ಹೌದಾ ಪಂಜರದಿಂದ ಹಕ್ಕಿನ ಆಚೆ ಬಿಟ್ಟಾಗ ಆ ಹಕ್ಕಿ ಎಷ್ಟು ಸಂತೋಷದಿಂದ ಹಾರಾಡುತ್ತೋ ಹಾಗೆರ್ಬೇಕಿತ್ತು ಮಾವನ್ ಮನಸ್ಥಿತಿ ಆದ್ರೆ ಯಾಕೋ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅನ್ನಿಸ್ತದೆ ಹಾಗೇನಿಲ್ಲಮ್ಮ ನಿಮ್ಮ ಮಾವ ಸ್ವಲ್ಪ ಆಧ್ಯಾತ್ಮ ಜೀವಿ ಎಲ್ಲಾ ವಿಷಯನೂ ಒಂದೇ ತರ ತಗೋತಾರೆ ಅದಕ್ಕೆ ಸುಮ್ಮನೆ ಇದಾರೆ ಅನ್ಸುತ್ತೆ ಇಲ್ಲ ಅತ್ತೆಮ್ಮ ಸಮಾಧಾನದಲ್ಲಿರೋದಕ್ಕೂ ಟೆನ್ಷನ್ ಅಲ್ಲಿ ಇರೋದಕ್ಕೂ ವ್ಯತ್ಯಾಸ ಇಲ್ವಾ ನೀವೊಂದ್ಸಲ್ ಮಾತಾಡ್ ನೋಡಿದ್ರೆ ಗೊತ್ತಾಗ್ತಿತ್ತು ಅವ್ರೇನೋ ಚಿಂತಲ್ ಅಂತ ನನ್ಗ ಅನುಮಾನ ನಿಮ್ ಮಾವ ಮೊದ್ಲಿಂದನು ಯಾರತ್ರ ಏನು ಹೇಳ್ಕೊಳಲ್ಲ ರಾಮಾಚಾರಿಗ್ ಬುದ್ಧಿ ಬಂದ್ಮೇಲೆ ಅವನ ಹತ್ರ ಏನಾದ್ರೂ ವಿಷಯ ಇದ್ರೆ ಹೇಳ್ಕೊಳರು ಚಾರು ಇವಾಗ್ಲೂ ಅಷ್ಟೇ ಮಗಳೇ ಅಂತದೆಲ್ಲ ಏನು ಇಲ್ಲ ಅಂತ ನನಗನ್ನಿಸ್ತಾ ಇದೆ ನೀನ್ ತರ ಏನಾದರೂ ಯೋಚನೆ ಇದ್ದಿದ್ರೆ ಖಂಡಿತ ಅವರು ರಾಮಾಚಾರಿ ಹತ್ರ ಹೇಳ್ಕೊಂಡೇ ಹೇಳ್ಕೊಳ್ಳೋರು ಯಾವುದೇ ವಿಚಾರನು ರಾಮಾಚಾರಿಯಿಂದ ಮುಚ್ಚಿಟ್ಟವ್ರೆ ಅಲ್ಲ ಅಪ್ಪ ನೀವು ಯಾವತ್ತೊಂದು ವಿಷಯ ಮಾತಾಡಕ್ಕೆ ಇಷ್ಟೊಂದು ಹಿಂದೆ ಮುಂದೆ ನೋಡಿದವ್ರು ಅಲ್ವೇ ಅಲ್ಲ ಈಗ ಯಾಕೆ ಇಷ್ಟೊಂದು ತಡ್ಪಡಿಸ್ತಾ ಇದ್ದೀರಾ ನಾನು ನಾನಿರಿದ್ದೀನಿ ಅಂತ ನಾ ಅಪ್ಪ ಅಯ್ಯೋ ಹಾಗಲ್ಲ ಮುಗರೆ ಬೋರಾರೇ ಸರಿಂದ ನೀವೆಲ್ಲ ನನ್ನ ಮಕ್ಕಳು ಅನ್ನೋದ್ರದ್ದನ್ನೇ ನಾ ಇಲ್ಲಿ ಕರೆಸಿತ್ತು ಇಲ್ಲ ಅಂದಿದ್ದರೆ ನಾ ಯಾಕಪ್ಪ ಕರೆಸ್ತಾ ಇದ್ದೆ ಕೆಲವೊಮ್ಮೆ ನೆರಳೆ ನಮಗ್ ಮೋಸ ಮಾಡುತ್ತೆ ಹೀಗಿರ್ಬೇಕಾದ್ರೆ ಇದು ಕಲಿಯುಗ ಜನಗಳು ನಾವು ಮೋಸ ಮಾಡದಿಲ್ವಾ ಒಂದು ಹೆಣ್ಣು ಒಳ್ಳೇದೇ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಮನೆ ಒಳಗೆ ಬಂದರೆ ಅವಳು ಆ ಸಂಸಾರದ ಕಣ್ಣಾ ಅದೇ ಹೆಣ್ಣು ಒಂದು ಮನೆಯನ್ನ ನಾಶ ಮಾಡಬೇಕು ಅಂತ ಬಂದರೆ ನೋವು ಕೊಡೋ ಪುಣ್ಣಾಗ್ತಾಳೆ ಮನೆಗೆ ಮಾರಿ ಹಾಕ್ ಕಣ್ಣು ಮಾರಿ ಆಗ್ತಾನೆ ಒಂದ್ ಹೆಣ್ಣಿಂದ ಒಳ್ಳೇದು ಆಗತ್ತೆ ಕೆಟ್ಟದ್ದು ಆಗುತ್ತೆ ಒಂದ್ ಹೆಣ್ಣಿಂದ ಮಹಾಭಾರತನೂ ಆಯ್ತು ರಾಮಾಯಣನೂ ಆಯ್ತು ಆದ್ರೆ ಅವೆರಡೂ ಧರ್ಮ ರಕ್ಷಣೆಗಾಯ್ತು ಆದ್ರೆ ಈಗ ನಡೀತಿರೋ ಯುದ್ಧ ಧರ್ಮ ರಕ್ಷೆ ಅಲ್ಲ ಅಧರ್ಮ ರಕ್ಷಣೆ ಅಧರ್ಮ ಅನ್ನೋದು ಅಟ್ಟಹಾಸದಲ್ಲಿ ಮೆರಿತಾ ಇದೆ ಆ ಅಟ್ಟಹಾಸನ ಮಟ್ಟ ಹಾಕ್ಬೇಕು ಅಂದರೆ ಈ ವಿಷಯನ ನಿಮಗೆ ಹೇಳಲೇಬೇಕು ಮುದ್ಕ ನೋಡಿ ಎಲ್ರಾತ್ರ ಸತ್ಯ ಹೇಳಕ್ ಟ್ರೈ ಮಾಡ್ತಾ ಬಿಟ್ರೆ ಈ ಮುದ್ಕ ಸೈಕಲ್ ಗ್ಯಾಪ್ ಅಲ್ಲಿ ನನ್ನ ಸಾಯಿಸೇ ಬಿಡ್ತಾನೆ ನಮ್ ಬಂದಿರೋ ಇಲ್ಲಿ ಅಪ್ಪ ಮಕ್ಕಳು ಏನೋ ಮುಖ್ಯವಾದ ವಿಚಾರ ಮಾತಾಡ್ತಾ ಇದೀವಿ ನೀನೇನು ಸತ್ಯ ಭಾಮೆ ಸತ್ಯ ಭಾಮೆ ಅಂತ ಆಡ್ ಹೇಳ್ತಾ ಇದೀಯಾ ಅಷ್ಟು ಗೊತ್ತಾಗಲ್ವಾ ನಿನ್ಗೆ ಅಯ್ಯೋ ಹೌದಾ ಸಾರಿ ರೀ ನನಗೆ ಗೊತ್ತೇ ಆಗ್ಲಿಲ್ಲ ಏನ್ ಗೊತ್ತಾಗಿಲ್ಲ ನಿನ್ಗೆ ಇಷ್ಟು ದಿವಸ ಹೇಗ್ ಬೇಕು ಆಗಿದ್ಯಲ್ಲ ಈಗ ಆಗಿರಕ್ ಆಗಲ್ಲ ಅಪ್ಪ ಅಂದ್ರೆ ಮನೆಗೊಂದ್ ಮರ್ಯಾದೆ ಇದೆ ಅಪ್ಪ ಹಿಂದೆ ಮುಂದೆ ಇದ್ದಾಗ ಅವ್ರು ಓಡಾಡುವಾಗ ಬಾಯಿ ಸ್ವಲ್ಪ ಹಿಡಿತದಲ್ಲಿರ್ಬೇಕು ಏನೇನೋ ಮಾತಾಡೋದಲ್ಲ ಇಲ್ಲಿ ಅಯ್ಯೋ ಅದು ಕ್ಷಮಸ್ಬಿಡಿಮ ಬಾಯಿ ಹಿಡಿತದಲ್ಲಿರ್ಬೇಕು ಬಾಯಿ ಉದ್ದ ಚಾಚದ್ರೆ ಅವಮಾನ ಅಪಮಾನ ಈ ವಿಚಾರ ಗೊತ್ತೇ ಇರ್ಲಿಲ್ಲ ಇನ್ ಮುಂದೆ ನಿಮ್ ಮುಂದೆ ನಾಲ್ಗೆ ಚಾಚಲ್ಲ ನನಗೆ ಕ್ಷಮಸ್ಬಿಡಿಮ ಪಾಪ ನೀವ್ ಅಪ್ಪ ಮಕ್ಕಳೆಲ್ಲ ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡ್ತಿದ್ರೆ ಅನ್ಸುತ್ತೆ ಡಿಸ್ಟರ್ಬ್ ಬ್ರಹ್ಮಚಾರಿ ಆಚಾರ ಏನೋ ಮುಖ್ಯವಾದ ವಿಚಾರ ಮಾತಾಡ್ಬೇಕು ಅಂತ ಹೇಳಿದ್ರು ಏನು ಮಾತಾಡದೆ ಹೋದ್ರಲ್ಲೋ ಅದೇ ನನಗೂ ಅರ್ಥ ಆಗ್ತಿಲ್ವಾ ಯಾಕೆ ಆಗೋದ್ರು ಅಂತ ಯಾಕೆ ಹೋದ ಅಂದ್ರೆ ನನ್ನನ್ನ ಮನೆಯಿಂದ ಆಚೆ ಹಾಕಕ್ ಹೋದ್ರೆ ಅವನ್ ಮಾನೇ ಬೀದಿಲ್ ಹರಾಜ್ ಅದಕ್ಕೋಸ್ಕರ ಅದಕ್ಕೋಸ್ಕರ ತೆಪ್ಕೆ ಬಾಯ್ ಮುಚ್ಕೊಂಡ್ ಹೋದಿರಿ ಅಪ್ಪ ಏನೋ ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಾ ಇದಾರೆ ಅನ್ಸುತ್ತೆ ನಾನು ಹೋಗಿ ಏನೋ ಒಂದು ಕೇಳ್ತೀನಿ ಬೇಡ ರೀ ಅಪ್ಪ ಅವರು ನಾನ್ ಬಂದಿದ್ದಕ್ಕೆ ಬೇಜಾರಾದ್ರು ಅಂತ ಅನ್ಸುತ್ತೆ ನಾನೇ ಹೋಗಿ ಕೇಳ್ತೀನಿ ರೀ ಯಾಕ್ ಮಾವಾ ಮಕ್ಳ ಹತ್ರ ಏನು ಸತ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ರಿ ಯಾಕೆ ಏನು ಹೇಳಲಿಲ್ಲ ಹಾಗೆ ಸುಮ್ನೆ ಬಂದ್ಬಿಟ್ರಿ ಸತ್ಯ ಗೊತ್ತಾಗ್ಬೇಕು ಗೊತ್ತಾಗ್ಬೇಕ ಮುಚ್ಚಿಟ್ಕೋಬಾರ್ದು ಮಾವಾ ಯಾಕ್ ಮನ್ಸಲ್ಲೇ ಮಾತಾಡ್ಕೊಳ್ತಾ ಇದ್ದೀರಾ ಅದೇನು ಅಂತ ಹೇಳಿ ನೋಡಿ ಎಲ್ರು ನನ್ನಿಂದನೇ ನೀವ್ ಸತ್ಯ ಹೇಳ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದಾರೆ ಏನ್ ಮಾವ ನೀವು ನಾನು ಸತ್ಯ ಭಾಮೆ ಸತ್ಯಭಾಮೆ ಅಂತ ಹಾಡು ಹೇಳಿದಕ್ಕೆ ಇಷ್ಟೊಂದ್ ಬೇಜಾರ್ ಮಾಡ್ಕೊಳದಿ ಮಾವಾ ಹೇಳ್ತೀನಿ ಖಂಡಿತ ಹೇಳಿ ಆದರೆ ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರ್ಬೇಕು ಬಂದಾಗ ಹೇಳ್ತಿ ಅಲ್ಲಪ್ಪ ಏನೋ ಮುಖ್ಯವಾದ ವಿಚಾರ ಅಂತ ಹೇಳಿದ್ರಿ ಶತ್ರುಗಳು ಒಳ್ಳೆಯವರು ಕೆಟ್ಟವರು ಏನೇನೋ ಹೇಳಿದ್ರಲ್ಲಪ್ಪ ಒಳ್ಳೆಯವರು ಆಗ್ತಾರೆ ಕೆಟ್ಟವರು ಒಳ್ಳೆಯವ್ರು ಆಗ್ತಾರೆ ಕೆಲವರೆಲ್ಲ ಒಳ್ಳೆಯವ್ರ ತರ ನಾಟಕ ಆಡ್ತಾರೆ ಹೌದು ಹೌದು ಮಾವಾ ಕೆಲವರು ಗಟ್ಲೆ ಒಳ್ಳೆಯವ್ರ ತರ ಮುಖವಾಡ ಹಾಕೊಂಡಿರ್ತಾರೆ ಏಕ ಪತ್ನಿ ವತಸ್ತನ್ ತರ ಇರ್ತಾರೆ ಏನೇನೋ ನಡೆಸ್ತಾ ಇರ್ತಾರೆ ವೈಶಾಖ ಆವಾಗ್ಲಿಂದ ಮಧ್ಯ ಮಧ್ಯ ಮಾತಾಡ್ತಾ ಇದಿಯಲ್ಲ ಈಗ ಮಾತಾಡಿದ್ರೆ ಅಪ್ಪಾಜಿಗ ಇಷ್ಟ ಆಗಲ್ಲ ಇದು ಅಯ್ಯೋ ಸಾರಿ ಮಾವ ನಿಮ್ಗೆ ಇಷ್ಟ ಆಗಲ್ವಾ ಮಾವ ನಾನು ಮತ್ತೆ ನಿಮಗೆ ಕೋಪ ಬರ್ಸ್ಬಿಟ್ನಾ ಮಾವ ಏನಿಲ್ಲಮ್ಮ ನಾನ್ ಯಾಕೆ ನಿನ್ನೆ ಕೋಪ ಮಾಡ್ಕೊಳ್ಳಿ ಸಿಟ್ಟು ನನ್ ಮೇಲೆ ನನಗೆ ಆಚಾರ್ಯದೇನೋ ನಿರ್ಧಾರ ಅಂತ ಹೇಳ್ತಿದ್ರಲ್ಲ ಹೇಳಿಪ್ಪ ಏನು ಆ ನಿರ್ಧಾರ ಅದೇ ಪಾ ಮೊನ್ನೆ ತಾನೇ ಅಯೋಧ್ಯೆಯಲ್ಲಿ ರಾಹುನ್ ಪ್ರತಿಷ್ಠಾಪನೆ ಆಯ್ತಲ್ಲ ಅಲ್ಲಿಗೆ ಹೋಗಬೇಕು ಅದನ್ನ ಹೇಳಕ್ಕೆ ನಾನು ನಿಮ್ಮನ್ನೆಲ್ಲ ಕರ್ತಿದ್ದೆ ನಾನು ಈ ರೀತಿ ಸ್ವಾಧೀನ ಕಳ್ಕೊಳ್ಳದೆ ಹೋಗಿದ್ದಿದ್ರೆ ಪ್ರತಿಷ್ಠಾಪನೆ ದಿವಸ ನಾನು ಅಲ್ಲಿಗೆ ಹೋಗಿರ್ತಿದ್ದೆ ರಾಮ ನ್ಯಾಯವಂತ ನೇಚವಂತ ಅನ್ಯಾಯಗಳನ್ನ ತಡಿಯೋ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ಮೇಲೆ ನನಗೂ ಪರಿಹಾರ ಸಿಕ್ತಿತ್ತು ಮನಸ್ಸಿಗೂ ನೆಮ್ಮದಿ ಸಿಗ್ತಿತ್ತು ಅದಕ್ಕೆ ನಾನೇ ಅಯೋಧ್ಯೆಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದೆ